ಬೆಂಗಳೂರಿಗೆ ವಿದೇಶಿ ಪ್ರಯಾಣಿಕರೇ ಕಂಟಕ ಆಗ್ತಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ವಿದೇಶದಿಂದ ಬಂದ ಮೂವರಲ್ಲಿ ಈಗ ಕೋವಿಡ್ ಪಾಸಿಟಿವ್ ಆಗಿದೆ. ಅಬುದಾಬಿ, ದುಬೈ, ಹಾಂಗ್ಕಾಂಗ್ ನಿಂದ ಬಂದಿರತಕ್ಕಂತ ವಿದೇಶಿ ಪ್ರಜೆಗಳು ಇವರಲ್ಲಿ ಈಗ ಸೋಂಕು ಪತ್ತೆಯಾಗಿದೆ. ರ್ಯಾಂಡಮ್ ಟೆಸ್ಟ್ ನಲ್ಲಿ ಕೊರೋನಾ ಪಾಸಿಟಿವ್ ಇರೋದು ಖಚಿತ ಆಗಿದ್ದು, ಇಬ್ಬರು ಬೆಂಗಳೂರು, ಇನ್ನೋರ್ವ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಈ ಮೂಲಕ 22ಕ್ಕೆ ಏರಿಕೆ ಕಂಡಿದೆ ವಿದೇಶಿ ಪ್ರಯಾಣಿಕರಲ್ಲಿ ಕೊರೋನಾ ಸೋಂಕಿರೋದು. ಆದರೆ ಇವರ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ನಲ್ಲಿ ಈ ಕೊರೋನಾ ಯಾವ ವೈರಾಣು BF7 ನ, ಅದರಿಂದ ಮತ್ತೆ ಸ್ಪ್ರೆಡ್ ಹೇಗೆ ಇತ್ಯಾದಿ ಬಗ್ಗೆ ಮಾಹಿತಿಯನ್ನು ಪಡಿಬೇಕು. ಸದ್ಯಕ್ಕೆ 22ಕ್ಕೆ ಏರಿಕೆ ಕಂಡಿದೆ. ಕೊರೋನಾ ಆತಂಕದ ಮಧ್ಯೆ ಈಗ ವಿದೇಶಿ ಪ್ರಯಾಣಿಕರ ಆಗಮನ ಹೆಚ್ಚಾಗ್ತಾ ಇದೆ. ಏರ್ಪೋರ್ಟ್ ನಲ್ಲಿ ಹೀಗಾಗಿ ಸ್ಕ್ರೀನಿಂಗ್, ಟೆಸ್ಟಿಂಗ್ಗೆ ಸಿದ್ಧತೆ ಸಹ ಮಾಡಿಕೊಳ್ಳಲಾಗಿದೆ. ಜ್ವರ, ನೆಗಡಿ, ಕೆಮ್ಮು ಈ ತರದ ಲಕ್ಷಣಗಳು ಯಾರಲ್ಲಿ ಕಂಡು ಬಂದರೂ ಕೂಡ ಕೊರೋನಾ ಲಕ್ಷಣಗಳಿದ್ರೆ ಕ್ವಾರಂಟೈನ್ಗೆ ಒಳಪಡಿಸ್ತಾರೆ. ವಿದೇಶಿ ಪ್ರಯಾಣಿಕರಲ್ಲಿ ಸೋಂಕಿತರ ಕರೆದೊಯ್ಯೋದಕ್ಕೆ 2 ಆಂಬ್ಯುಲೆನ್ಸ್ ಗಳು ಸಿದ್ಧತೆಯನ್ನ ಮಾಡಿಕೊಂಡಿರೋದನ್ನು ಕೂಡ ಗಮನಿಸಬಹುದು. ಅಂತಾರಾಷ್ಟ್ರೀಯ ಪ್ರಯಾಣಿಕರು ರಾಜ್ಯಕ್ಕೆ ಕಂಟಕವಾಗಿಬಿಡ್ತಾರ ಅಂತ ಒಂದು ಅನುಮಾನ ಕಾಡ್ತಿರೋ ಸಂದರ್ಭದಲ್ಲೇ ಆರೋಗ್ಯ ಇಲಾಖೆ ಒಂದು ಹೆಜ್ಜೆನ ಮುಂದೆ ಇಟ್ಟಿದೆ. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡಿರೋದು. ಆಂಬ್ಯುಲೆನ್ಸ್ನ ವ್ಯವಸ್ಥೆ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಈಗಾಗಲೇ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಯಾರೆಲ್ಲ ಬರ್ತಾರೆ, ಅದು ಅಂತಾರಾಷ್ಟ್ರೀಯ ವಿಮಾನಗಳಲ್ಲಿ ಪ್ರಯಾಣ ಮಾಡುವಂಥವ್ರು, ಅವರಿಗೆ ಕೋವಿಡ್ ಟೆಸ್ಟ್ಗೆ ಒಳಪಡಿಸ್ತಾರೆ 2%. ಒಂದು ವೇಳೆ ಈ ರೀತಿ ಬರುವಂಥ ಪ್ರಯಾಣಿಕರಿಗೆ ಕೋವಿಡ್ನ ಗುಣಲಕ್ಷಣಗಳು, ಜ್ವರ, ಕೆಮ್ಮು, ನೆಗಡಿ ಸೇರಿದಂತೆ ಇತರ ಗುಣಲಕ್ಷಣಗಳು ಕಂಡು ಬಂತು ಅಂದರೆ, ಅವರಿಗೆ ಸ್ಕ್ರೀನಿಂಗ್ ಮಾಡೋದ್ರ ಜೊತೆಗೆ ಅವರನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರನ್ನ ನೇರವಾಗಿ ಟೆಸ್ಟಿಂಗ್, ಕೋವಿಡ್ ಟೆಸ್ಟ್ಗೆ ಒಳಪಡಿಸಿ ನೀವು ಮನೆಗೆ ಹೋಗಿ ಅಂತ ಕಳಿಸ್ತಿದ್ರು. ಆದರೆ ಈಗ ಅವರನ್ನು ನೇರವಾಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕಳಿಸಿ ಆಸ್ಪತ್ರೆಯಲ್ಲಿ ಅವರಿಗೆ ಐಸೋಲೇಷನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರುವಂಥ ಇಂಟರ್ನ್ಯಾಷನಲ್ ಪ್ರಯಾಣಿಕರಿಗೋಸ್ಕರನೇ ಬೋರಿಂಗ್ ಆಸ್ಪತ್ರೆಯಲ್ಲಿ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ, ಕೋವಿಡ್ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಅದರ ಜೊತೆಗೆ ಬರುವಂಥ ಪ್ರಯಾಣಿಕರಿಗೆ ಕೋವಿಡ್ನ ಗುಣಲಕ್ಷಣಗಳು ಕಂಡು ಬಂತು ಅಂದರೆ, ಅವರಿಗೆ ಪಾಸಿಟಿವ್ ರಿಪೋರ್ಟ್ ಬರೋವರೆಗೂ, ಅಂದರೆ ಅವರ ಸ್ವಾಬ್ ರಿಪೋರ್ಟ್ ಬರೋವರೆಗೂ ಅವರನ್ನು ಆಸ್ಪತ್ರೆಯಲ್ಲಿ ಐಸೋಲೇಷನ್ ಮಾಡಿ, ಆ ನಂತರ ಅವರನ್ನು ಒಂದು ವೇಳೆ ಅವರಿಗೆ ನೆಗೆಟಿವ್ ಬಂತು ಅಂದರೆ ಅವರನ್ನು ಮನೆ ಕಳಿಸುವಂಥದ್ದು, ಪಾಸಿಟಿವ್ ಬಂದರೆ ಅಲ್ಲೇ ಐಸೋಲೇಷನ್ ಮಾಡುವಂಥ ವ್ಯವಸ್ಥೆ ಆಗುತ್ತೆ. ಜೊತೆಗೆ ಈ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ಕೊಂಡಿರೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಬರುವಂಥ ಪ್ರಯಾಣಿಕರ ಸಂಖ್ಯೆ ಏನಿರುತ್ತೆ ಆ ಫ್ಲೈಟಲ್ಲಿ, ಅವರ ಡೇಟಾ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಒಂದು ವೇಳೆ ಆ ಫ್ಲೈಟಲ್ಲಿ ಎಷ್ಟು ಜನ ಬಂದಿರ್ತಾರೆ ಅವರೆಲ್ಲ ಮಾಹಿತಿನೂ ಸಹ ಕಲೆ ಹಾಕ್ಕೊಂಡು, ಇವತ್ತು ಯಾರೆಲ್ಲ ಪ್ರಯಾಣಿಕರಿಗೆ ರೋಗದ ಲಕ್ಷಣಗಳು ಕಂಡು ಬರುತ್ತೋ ಅಂಥವ್ರನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಈಗ ಆಂಬ್ಯುಲೆನ್ಸ್ ವ್ಯವಸ್ಥೆನೂ ಸಹ ಮಾಡ್ಕೊಂಡಿರೋದು. ಇಲ್ಲಿ ಆಂಬ್ಯುಲೆನ್ಸ್ ಚಾಲಕರಿದ್ದಾರೆ, ಅವರನ್ನೇ ಕೇಳೋಣ. ಸರ್, ಈಗ ಕೋವಿಡ್ ಗುಣಲಕ್ಷಣ ಇದ್ರೆ ಅವರನ್ನ ನೇರವಾಗಿ ಆಸ್ಪತ್ರೆಗೆ ಸೇರಿಸೋದಕ್ಕೆ ಪ್ಲಾನ್? ಬೋರಿಂಗ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ. ಹಂಗೇನಾದ್ರೂ ಪಾಸಿಟಿವ್ ಬಂದರೆ ಶಿಫ್ಟ್ ಮಾಡಿ ಅಂತೇಳಿ ನಮ್ಮ ಇವರೆಲ್ಲ ಹೇಳಿದ್ದಾರೆ, DHO ಸರ್, THO ಸರ್. ಸೊ ಇದು ಕೇಸ್ ಕೊಟ್ಟರೆ ನಾವು ಬೋರಿಂಗ್ ಶಿಫ್ಟ್ ಮಾಡ್ತೀವಿ. ಅಂದರೆ ಅವ್ರಿಗೆ ಪಾಸಿಟಿವ್ ಇರಲಿ ಬಿಡಲಿ, ರೋಗದ ಲಕ್ಷಣ ಇದ್ರೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ. ಓಕೆ, ಇದು ಆಂಬ್ಯುಲೆನ್ಸ್ ಚಾಲಕರ ಮತ್ತು ಸರ್ ಎಷ್ಟು ಆಂಬ್ಯುಲೆನ್ಸ್ ಹೇಳಿದ್ದಾರೆ? ಹಾಕಿದ್ದಾರೆ ಸರ್, ಈಗ 2 ಹಾಕಿದ್ದಾರೆ, ಮತ್ತೆ ಏನಾದರೂ ಇದಾದರೆ ಮತ್ತೆ ಎಕ್ಸ್ಟ್ರಾ ಹಾಕ್ತೀವಿ. ಡ್ಯೂಟಿ ಆಗುತ್ತೆ ಸರ್, 24 ಅವರ್ಸ್ ಹಾಕಿದ್ದಾರೆ ಸರ್. ಓಕೆ, 24 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರುತ್ತೆ ಏರ್ಪೋರ್ಟಲ್ಲಿ. ಆಂಬ್ಯುಲೆನ್ಸ್ನ ಮೂಲಕ ರೋಗದ ಲಕ್ಷಣಗಳು ಕಂಡು ಬಂದರೆ ಅವರನ್ನು ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ, ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಒಂದು ವೇಳೆ ಅವರಿಗೆ ನೆಗೆಟಿವ್ ಇತ್ತು ಅಂದರೆ ಮನೆ ಕಳಿಸ್ತಾರೆ, ಪಾಸಿಟಿವ್ ಆದರೆ ಹಾಗೆ ಐಸೋಲೇಷನ್ ಕಂಟಿನ್ಯೂ ಆಗುತ್ತೆ. ಇದು ಒಂದು ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಕೈಗೊಂಡಿರುವಂಥದ್ದು. ಯಾಕಂದರೆ ಈ ರೀತಿಯ ರೋಗ ಲಕ್ಷಣಗಳಿಂದ ಬರುವಂಥ ಪ್ರಯಾಣಿಕರಿಗೆ ಪಾಸಿಟಿವ್ ಆದರೆ ಅವ್ರ ಮನೆಗಳಿಗೆ ಹೋಗ್ಬಿಟ್ರೆ ಮನೆಯಲ್ಲೂ ಸಹ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ತಡೆಯೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಮಾರುತಿ ಪಬ್ಲಿಕ್ TV, ಬೆಂಗಳೂರು.